ಎಲ್ಲರಿಗೂ ನಮಸ್ಕಾರ ಡಿವಿಎಸ್ ಮ್ಯಾಥ್ ಚಾನೆಲ್ಗೆ ಸ್ವಾಗತ ನಾನು ದೀಪಾ ಪ್ರಸಾದ್ ಇಷ್ಟು ದಿನ ನಾವು ಇಲ್ಲಿವರೆಗೂ 9th ಮತ್ತೆ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಇಂಗ್ಲಿಷ್ ಮೀಡಿಯಂ ಕ್ವೆಶ್ಚನ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ ಈಗ ಅದರ ಜೊತೆಗೆ ನಾವು ಇನ್ನೊಂದು ಸ್ಟೆಪ್ ಮುಂದೆ ಬಂದಿದ್ದೀವಿ ಏನು ಅಂತಂದರೆ ಮ್ಯಾಜಿಕ್ ಆಫ್ ಮ್ಯಾಥ್ಸ್ ಅಂತ ಸೊ ಏನಿದು ಮ್ಯಾಜಿಕ್ ಆಫ್ ಮ್ಯಾಥ್ಸ್ ಅಂದರೆ ಇದರಲ್ಲಿ ನಾವು ಮೆಂಟಲ್ ಎಬಿಲಿಟಿ ಕ್ವೆಶ್ಚನ್ಸ್ ಮತ್ತು ಆಪ್ಟಿಟ್ಯೂಡ್ ಕ್ವೆಶ್ಚನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ಹೇಗೆ ಅಂತಂದರೆ ಲಾಜಿಕ್ ಅಥವಾ ಮ್ಯಾಥ್ಸ್ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಲಾಜಿಕ್ಸ್ನ ಯೂಸ್ ಮಾಡಿಕೊಂಡು ಅಥವಾ ಶಾರ್ಟ್ ಕಟ್ಸ್ ಅಂತ ನಾವೇನಂತೀವಿ ಅದನ್ನು ಅಪ್ಲೈ ಮಾಡ್ತಿದ್ದೀವಿ ಇದರಿಂದ ನಿಮ್ಮ ಥಿಂಕಿಂಗ್ ಸ್ಕಿಲ್ಸ್ ಆಗಿರಬಹುದು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಆಗಿರಬಹುದು ಅಥವಾ ರೀಸನಿಂಗ್ ಸ್ಕಿಲ್ಸ್ ಅಥವಾ ಕ್ವಿಕ್ನೆಸ್ ಕ್ವಿಕ್ಕಾಗಿ ಸಾಲ್ವ್ ಮಾಡೋ ಅಂಥ ಟೆಕ್ನಿಕ್ಸ್ನ ನೀವು ಕಲಿತೀರಾ ಸೊ ನಾವು ಇದನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಯಾಕಂದರೆ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಸೊ ನಿಮ್ಮ ಎಲ್ಲರಿಗೂ ಮ್ಯಾಜಿಕ್ ಆಫ್ ಮ್ಯಾಥ್ಸ್ಗೆ ಸ್ವಾಗತ ಬನ್ನಿ ನಮ್ಮ ಇವತ್ತಿನ ಫಸ್ಟ್ ಮ್ಯಾಜಿಕ್ ನೋಡೋಣ ನಮ್ಮ ಫಸ್ಟ್ ಮ್ಯಾಜಿಕ್ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಸೊ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಹೇಗೆ ಮಾಡೋದು ಅದರಲ್ಲಿ ಫಸ್ಟ್ ಟೈಪ್ ಇಲ್ಲೊಂದಷ್ಟು ನಾನೊಂದು ಒಂದಷ್ಟು ಮಲ್ಟಿಪ್ಲಿಕೇಶನ್ ತೊಗೊಂಡಿದ್ದೀನಿ 34 × 36 63 × 67 102 × 108 ತೊಗೊಂಡಿದ್ದೀನಿ ಸೊ ಈಗ ಫಾಸ್ಟಾಗಿ ಹೇಗೆ ಮಲ್ಟಿಪ್ಲೈ ಮಾಡೋದು ಜಸ್ಟ್ ಟೈಮ್ ನೋಡ್ಕೊಳ್ಳಿ ಸೊ ಇದೇ ಆನ್ಸರ್ ಇದಕ್ಕೆ ಹೇಗೆ ಮಾಡೋದು ಇಷ್ಟು ಫಾಸ್ಟಾಗಿ ಕೊಟ್ಟಿರೋ ನಂಬರ್ಸ್ ಮಲ್ಟಿಪ್ಲೈ ಮಾಡೋದು ಹೇಗೆ ಸೊ ನೋಡಿ ಈ ಮೂರನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಏನು ಇದರಲ್ಲಿ ನಾವು ಕಾಮನ್ ಆಗಿ ಏನು ನೋಡಬಹುದು ಅಂತ ಸೊ ಇಲ್ಲಿ ಲಾಸ್ಟ್ ಡಿಜಿಟ್ಸ್ನ ನೋಡ್ಕೊಂಡು ಬನ್ನಿ ಸೊ ಲಾಸ್ಟ್ ಡಿಜಿಟ್ ಅಂದರೆ 4 + 6 ಆ್ಯಡ್ ಮಾಡೋಣ 4 + 6 ಎಷ್ಟು ಬರ್ತಿದೆ 10 3 + 7 10 2 + 8 10 ಅಂದರೆ ಇಲ್ಲಿ ನಮ್ಮ ಟೈಪ್ ಒನ್ನಲ್ಲಿ ಏನೇನೆಲ್ಲ ಅಬ್ಸರ್ವ್ ಮಾಡ್ಬೋದು ಅಂದರೆ ಎಲ್ಲದಕ್ಕೂ ನಾವು ಈ ಟ್ರಿಕ್ನ ಅಪ್ಲೈ ಮಾಡೋಕ್ಕಾಗಲ್ಲ ಕೆಲವೊಂದು ನಂಬರ್ಸ್ಗೆ ಮಾತ್ರ ಹಾಗಾದರೆ ಏನಿರಬೇಕು ಇದರಲ್ಲಿ ಕಂಡೀಷನ್ಸ್ ಅಂತಂದರೆ ಲಾಸ್ಟ್ ಎರಡು ನಂಬರ್ಸ್ ಟೂ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು 10 ಬರಬೇಕು ಅಂದರೆ ಲಾಸ್ಟ್ ಡಿಜಿಟ್ಸ್ ಆ್ಯಡ್ ಅಪ್ ಟು 10 ಬರಬೇಕು ನಮಗೆ ಸೊ ಉಳಿದಿದ್ದು ನೋಡೋಣ ಇನ್ನು ಉಳಿದಿದ್ದು ಯಾವುದು ಇನ್ನು ಉಳಿದಿದ್ದು ಲಾಸ್ಟ್ ಡಿಜಿಟ್ ಬಿಟ್ಟು ನೋಡ್ಕೊಂಡು ಬನ್ನಿ ಎರಡರಲ್ಲೂ 3 3 6 6 10 ಇದೆ ಹಾಗಾದ್ರೆ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಸೇಮ್ ಇದೆ ನಂಬರ್ಸ್ ರಿಮೇನಿಂಗ್ ಇನ್ನೊಂದು ಕಂಡೀಷನ್ ಏನಿದೆ ರಿಮೇನಿಂಗ್ ಡಿಜಿಟ್ಸ್ ಆರ್ ಸೇಮ್ ಈ ಎರಡು ಕಂಡೀಷನ್ ಅಪ್ಲೈ ಆಗ್ತಿದ್ರೆ ಕೊಟ್ಟಿರೋಂಥ ಮಲ್ಟಿಪ್ಲಿಕೇಶನ್ ಎಕ್ಸಾಂಪಲ್ ಇವೆರಡು ಕಂಡೀಷನ್ ಅಪ್ಲೈ ಆದರೆ ನೀವು ಈ ಟ್ರಿಕ್ನ ಅಪ್ಲೈ ಮಾಡ್ಬೋದು ಅಂದರೆ ಲಾಸ್ಟ್ ಡಿಜಿಟ್ ಆ್ಯಡ್ ಅಪ್ ಟು 10 ಲಾಸ್ಟ್ ಟೂ ಡಿಜಿಟ್ಸ್ನ ಆ್ಯಡ್ ಮಾಡಿದ್ರೆ 10 ಬರಬೇಕು ಇನ್ನು ಉಳಿದ ನಂಬರು ಸೇಮ್ ಇರಬೇಕು ಸೊ ಹಾಗಾದರೆ ಹೇಗೆ ಏನು ಅಪ್ಲೈ ಮಾಡಿದೆ ನಾನು ಹಾಗಾದರೆ ಯಾವ ಟ್ರಿಕ್ ಅಪ್ಲೈ ಮಾಡಿದೆ ನೋಡೋಣ ಇಲ್ಲಿ ಜಸ್ಟ್ ಹಾಗೆ ಅಬ್ಸರ್ವ್ ಮಾಡಿ ನಾನೇ ಸಾಲ್ವ್ ಮಾಡಿರೋದನ್ನು ಲಾಸ್ಟ್ ಎರಡು ಡಿಜಿಟ್ಸ್ ಅಂದರೆ ಆ್ಯಡ್ ಅಪ್ ಮಾಡಿದ್ರೆ 10 ಬರ್ತಿದೆಯಲ್ಲ ಅವೆರಡನ್ನು ಮಲ್ಟಿಪ್ಲೈ ಮಾಡಬೇಕು 6 4 24 ಇನ್ನು ಉಳಿದಿದೆಯಲ್ಲ 3 3 ಸೇಮ್ ನಂಬರ್ಸ್ ಇರುತ್ತಲ್ಲ ನೆಕ್ಸ್ಟ್ ನಂಬರ್ಗೆ ಹೋಗಬೇಕು 3 ನೆಕ್ಸ್ಟ್ ನಂಬರ್ ಏನು 4 3 4 ಎಷ್ಟು 12 ಹಾಗಾದರೆ ಫಸ್ಟು 6 4 24 ಬರ್ಕೊಳ್ಳಿ ಆ ಸೇಮ್ ಇರುತ್ತಲ್ಲ ನಂಬರ್ ನೆಕ್ಸ್ಟ್ ನಂಬರ್ ತಗೊಳ್ಳಿ 4 ಅವೆರಡನ್ನು ಮಲ್ಟಿಪ್ಲೈ ಮಾಡಿ 3 4 12 ಹಾಗಾದರೆ ಈ ಹೋಲ್ ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ 1 2 2 4 ಹಾಗಾದರೆ ಇಲ್ಲಿ ಅಪ್ಲೈ ಮಾಡೋಣ ಅದೇ ಟ್ರಿಕ್ ಸೊ ಲಾಸ್ಟ್ ನಂಬರ್ ಏನು 7 ಮತ್ತು 3 ಆ್ಯಡ್ ಅಪ್ ಮಾಡಿದ್ರೆ 10 ಬರ್ತಿದೆಯಲ್ಲ ಅದನ್ನು ನೋಡಬೇಕು 7 3 21 ಸೊ ನೆಕ್ಸ್ಟ್ ಇಲ್ಲಿ ಸೇಮ್ ಇರುವಂಥ ನಂಬರ್ ಯಾವುದು 6 6 ನೆಕ್ಸ್ಟ್ ನಂಬರ್ ಏನು 7 6 7 ಎಷ್ಟು 42 ಸೊ ಆನ್ಸರ್ ಈಸ್ 4 2 2 1 ಅರ್ಥ ಆಗ್ತಿದೆಯಾ ಸೊ ಈ ಥರ ಇದೇ ನಿಮ್ಮ ಸಿಂಪಲ್ ಟ್ರಿಕ್ ನಾವು ಒನ್ ಮೆಥಡ್ಗೆ ಅಪ್ಲೈ ಮಾಡ್ತಿರೋದು ಹಾಗಾದರೆ ಯಾವ ಕಂಡೀಷನ್ ಅಪ್ಲೈ ಆಗಿರಬೇಕು ಇದಕ್ಕೆ ಲಾಸ್ಟ್ ಡಿಜಿಟ್ ಆ್ಯಡ್ ಅಪ್ ಟು 10 ಆಗಿರಬೇಕು ರಿಮೇನಿಂಗ್ ಡಿಜಿಟ್ಸ್ ಆರ್ ಸೇಮ್ ಅಂದರೆ ಸೇಮ್ ಇರು ಉಳಿದಿದ್ದ ನಂಬರ್ ಸೇಮ್ ಇರಬೇಕು ಸೊ ಈಗ ತ್ರೀ ಡಿಜಿಟ್ಸ್ ನಂಬರ್ ಮಲ್ಟಿಪ್ಲೈ ಮಾಡೋದು ನೋಡಿ ಸೇಮ್ ಟ್ರಿಕ್ ಅಪ್ಲೈ ಮಾಡಬೇಕು ಇಲ್ಲಿ ಸೊ ಇಲ್ಲಿ ಆ್ಯಡ್ ಮಾಡಿದ್ರೆ ನಮಗೆ 10 ಬರೋದು ಯಾವ ನಂಬರ್ 2 ಮತ್ತು 8 ಮಲ್ಟಿಪ್ಲೈ ಮಾಡಿ 8 2 16 ಸೇಮ್ ಇರುವಂಥ ನಂಬರ್ ಯಾವುದು 10 ನೆಕ್ಸ್ಟ್ ನಂಬರ್ ಏನು 10 ನೆಕ್ಸ್ಟ್ ನಂಬರ್ 11 10 11 100
10. So answer 11016. ಇದು ಸಿಂಪಲ್ ಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸೊ ಈ ಥರದ್ದು ಸುಮ್ಮನೆ ಒಂದ್ಸರಿ ಯಾವುದೋ ಒಂದು ಪ್ರಾಬ್ಲಮ್ ಮಾಡೋದ್ರಿಂದ ಬರೋಲ್ಲ, ಪ್ರಾಬ್ಲಮ್ಸ್ ಸೇಮ್ ಮಾಡ್ತಾ ಇರ್ಬೇಕು. ಪ್ರಾಕ್ಟೀಸ್ ಮಾಡ್ತಾ 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 ನಿಮಗೆ ಸುಮಾರು ಈ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಕಲ್ತ್ಕೊಂಡ್ರೆ ಬೇಗ ಸಾಲ್ವ್ ಮಾಡ್ಬೋದು. ಯಾವುದೇ ನಮಗೆ ಮಲ್ಟಿಪ್ಲಿಕೇಶನ್ ಅವಾಗ ಜಸ್ಟ್ ಅಬ್ಸರ್ವ್ ಮಾಡಬೇಕು, ಸೇಮ್ ಹೇಗೆ ಯಾವ ಥರ ಇದೆ ಇದು ನಮಗೆ ಕೊಟ್ಟಿರೋ ಅಂತ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ ಅಂತ. ಸೊ ಇನ್ನೊಂದಷ್ಟು ಎಕ್ಸಾಂಪಲ್ ತಗೊಳ್ಳೋಣ. 55 into 55 ಹೇಗೆ ಇದು ನೋಡಿ, ಲಾಸ್ಟ್ ಎರಡು ನಂಬರ್ ಆ್ಯಡ್ ಮಾಡಿದ್ರೆ 10 ಬರ್ತಿದೆ, ಇನ್ನು ಉಳಿದಿದ್ದೆರಡು ಸೇಮ್ ಇದೆ. ಸೊ ಏನಾಗುತ್ತೆ ನಮಗೆ, ಲಾಸ್ಟ್ ಎರಡು ನಂಬರ್ 5 5 ಜ 25 5, ನೆಕ್ಸ್ಟ್ ನಂಬರ್ ಏನು 6 5 6 ಜ 30. ಇದು ನಮ್ಮ ಆನ್ಸರ್. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 60 to 64 ತಗೊಳ್ಳೋಣ. ಸೊ ಈಗ ನೋಡಿ, ಲಾಸ್ಟ್ ಎರಡು ನಂಬರ್ ಆ್ಯಡಪ್ ಮಾಡಿದ್ರೆ 10 ಬರುತ್ತೆ, ಇನ್ನು ಉಳಿದಿದ್ದೆರಡು ಸೇಮ್ ಇದೆ. 6 4 ಜ 24 6 6, ನೆಕ್ಸ್ಟ್ ನಂಬರ್ ಏನು 7 6 7 ಜ 42 4 2 2 4. ಈ ಥರ ಸಿಂಪಲ್ ಆಗಿರುವಂಥ ಟ್ರಿಕ್ಸ್ನ ನೀವು ಕಲ್ತ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ಸ್ ಮಲ್ಟಿಪ್ಲಿಕೇಶನ್ ರಿಲೇಟೆಡ್ ಕೊಟ್ಟರೆ, ಎಮ್ ಸಿ ಕ್ಯೂ ಆಬ್ಜೆಕ್ಟಿವ್ ಟೈಪ್ಸ್ನ ಫಾಸ್ಟಾಗಿ ಆನ್ಸರ್ ಮಾಡ್ಬೋದು. ಸೊ ಈ ಥರದ್ದು ಸುಮಾರು ಟ್ರಿಕ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಹೀಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ನೋಡ್ತಾ ಇರಿ. ಥ್ಯಾಂಕ್ ಯು.